ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಬೈ ಮೊಹಮ್ಮದ್ ರಫಿ ಭಾಗವಾನ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡದ ಗಾದೆ ಮಾತುಗಳನ್ನು ನೋಡ್ತಾ ಇದ್ದೇವೆ ಸೊ ಗಾದೆ ಮಾತುಗಳ ಸಂಗ್ರಹದ ಒಂದು ವಿಡಿಯೋ ಭಾಗ ಎರಡು ಇದಾಗಿದೆ ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳು ಕೆಟ್ಟು ಪಟ್ಟಣ ಸೇರು ಇಟ್ಟು ಹಳ್ಳಿ ಹಳ್ಳಿ ಸೇರು ಕೆಲಸವಿಲ್ಲದ ಕುಂಬಾರ ಮಗನ ಮುಕುಳಿ ತಟ್ಟಿದಂತೆ ಕೈ ಕೆಸರಾದರೆ ಬಾಯಿ ಮೊಸರು ಕೈ ತೋರಿಸಿ ಅವಲಕ್ಷಣ ಅನಿಸಿಕೊಂಡರಂತೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಕೈಗೆ ಕೈಗೆ ಟುಕದ ದ್ರಾಕ್ಷಿ ಹುಳಿ ಕೈಲಾಗದವನು ಮೈ ಪರಚಿಕೊಂಡ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟೇನು ಕೊಡಂಗಿ ಕೊಟ್ಟವನು ಕೋಡಂಗಿ ಅಥವಾ ಇಸ್ಕೊಂಡವನು ಈರುಭದ್ರ ಕೆಲವು ಪದಗಳು ಆಡು ಭಾಷೆಯಲ್ಲಿ ಚೇಂಜ್ ಇರುತ್ತೆ ಸೊ ಗ್ರಾಂಥಿಕ ರೂಪ ಚೇಂಜ್ ಇರುತ್ತೆ ಪುಸ್ತಕ ರೂಪದಲ್ಲಿ ಕೂಡ ಚೇಂಜ್ ಇರುತ್ತೆ ಅನ್ನುವ ಹೇಳುವ ಅಥವಾ ಅನ್ನುವ ಒಂದು ವಿಧಾನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ಗಾದೆಗಳು ಇದೇ ರೀತಿಯಾಗಿರ್ತವೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಕೋತಿಯ ಕೈಯಲ್ಲಿ ಮಾನಿಕ್ಯ ಕೊಟ್ಟ ಹಾಗೆ ಕೋತಿ ತಾನು ಮೊಸರನ್ನು ತಿಂದು ಮೇಕೆಯ ಬಾಯಿಗೆ ಒರೆಸಿದ ಹಾಗೆ ಕೋತಿಗೆ ಹೆಂಡ ಕುಡಿಸಿದ ಹಾಗೆ ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ ಗಂಡ ಹೆಂಡೆಯರ ಅಥವಾ ಗಂಡ ಹೆಂಡತಿಯರ ಜಗಳ ಉಂಡು ಮಲಗೋ ತನಕ ಗಂಡ ಹೆಂಡತಿಯರ ಜಗಳದಲ್ಲಿ ಕೂಸು ಬಡವಾಯಿತು ಅಥವಾ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಗಾಸಿ ಬೀಸಿ ಗಂಡ ಸಿಗಕ್ಕೆ ಗೌರಿ ದುಃಖ ಗಡ್ಡಕ್ಕೆ ಬೆಂಕಿ ಹೊತ್ತಿದಾಗ ಅಥವಾ ಹತ್ತಿದಾಗ ಬಾವಿ ತೋಡಕ್ಕೆ ಶುರು ಮಾಡಿದರಂತೆ ಗಣೇಶನನ್ನು ಮಾಡಲು ಹೋಗಿ ಅವರ ಅಪ್ಪನನ್ನು ಮಾಡಿದನಂತೆ. ಗಾಜಿನ ಮನೆಯಲ್ಲಿರುವವರು ಅಕ್ಕಪಕ್ಕದ ಮನೆ ಮೇಲೆ ಕಲ್ಲೆಸೆಯಬಾರದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಗಾಳಿಗೆ ಗುದ್ದಿ ಮೈ ನೋಯಿಸಿಕೊಂಡರಂತೆ ಗಾಳಿ ಬಂದಾಗ ತೂರಿಕೋ ವ್ಯಾಕ್ಸಿನ್ ಬಂದಾಗ ಹಾಕಿಸಿಕೋ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಗಿಣಿ ಸಾಕಿ ಗಿಡುಗನ ಕೈಗೆ ಕೊಟ್ಟರಂತೆ ಗುಡ್ಡ ಕಡಿದು ಹಳ್ಳ ತುಂಬಿಸಿ ನೆಲ ಸಮ ಮಾಡಿದ ಹಾಗೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಗೆದ್ದೆತ್ತಿನ ಬಾಲ ಹಿಡಿದ ಹಾಗೆ ಗೋರ್ಗಲ ಮೇಲೆ ಮಳೆ ಮಳೆ ಗೆರೆದಂತೆ ಚಾಪೆ ಇರುವಷ್ಟಕ್ಕೆ ಕಾಲು ನೀಡಬೇಕು ಚಾಪೆ ಕೆಳಗೆ ಒಬ್ಬ ತೂರಿದರೆ ಇನ್ನೊಬ್ಬ ರಂಗೋಲಿ ಕೆಳಗೆ ತೂರಿದ ಅಥವಾ ಚಾಪೆ ಕೆಳಗೆ ಕೆಳಗೆ ನುಗ್ಗುವುದು ಅಥವಾ ರಂಗೋಲಿ ಕೆಳಗೆ ನುಗ್ಗುವುದು ಎಂದರ್ಥ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಚಿನ್ನದ ಸೂಜಿಯಂತ ಕಣ್ಣು ಚುಚ್ಚಿಕೊಂಡರೆ ಅಂದರೆ ಚಿನ್ನದ ಸೂಜಿದಂತೆ ಕಣ್ಣಿ ಚುಚ್ಚಿಕೊಳ್ಳಲು ಬರುತ್ತೆ ಅಂದ ಹಾಗೆ ಚೇಳಿಗೆ ಪಾರುಪತ್ಯ ಕೊಟ್ಟ ಹಾಗೆ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಜನಮರಳು ಜಾತ್ರೆ ಮರಳು ಜಲ ನೋಡಿ ಬಾವಿ ತೆಗೆಯಬೇಕು ಕುಲ ನೋಡಿ ಹೆಣ್ಣು ತೆಗೆಯಬೇಕು ಜಾನನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆಯ ಪೆಟ್ಟು ತನಗೆ ಜಾಗವಿಲ್ಲ ಕೊರಳಲ್ಲಿ ಡೋಲು ಬೇರೆ ತನ್ನ ಓಣಿಯಲ್ಲಿ ನಾಯಿಯೂ ಕೂಡ ಸಿಂಹ ಅಪ್ನೆ ಗಲೀ ಮೇ ಕುತ್ತೆ ಬಿ ಶೇರ್ ಬನ್ಕೆ ಫಿರ್ತೆ ಹಸ ಈ ಥರ ಹಿಂದಿ ತಮ್ಮ ಕೋಳಿ ಕೂಗಿದ್ದರಿಂದಲೇ ಬೆಳಗಾಯಿತು ಎಂದುಕೊಂಡರು ತಮ್ಮ ಮನೆಯಲ್ಲಿ ಹೆಗ್ಗಣ್ಣ ಸಾರಿ ಹೆಗ್ಣ್ಣ ಸತ್ತಿದ್ದರೂ ಬೇರೆ ಮನೆಯ ಸತ್ತ ನೊಣದ ಕಡೆ ಬೆಟ್ಟು ಮಾಡಿದ ಹಾಗೆ ತಾನು ಕಳ್ಳ ಪೊರರ ನಂಬ ತಾನು ಮಾಡುವುದು ಉತ್ತಮ ಮಗ ಮಾಡುವುದು ಮಧ್ಯಮ ಹಾಳು ಮಾಡುವುದು ಹಾಳು ತಾನು ತಿನ್ನ ಪರರಿಗೂ ಕೋಡ ತಾನೊಂದೆನಿಸಿದರೆ ದೈವೊಂದೆನಿಸಿತು ತಾನು ಒಂದು ಒಂದು ಅಂದ್ಕೊಂಡರೆ ದೈವ ಮತ್ತೊಂದು ಅನ್ಕೊ ಅಂದುಕೊಳ್ಳುತ್ತದೆ ತಾಯಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ತಾಳಕ್ಕೆ ತಕ್ಕ ಮೇಳ ತಾಳಿದವನು ಬಾಳಿಯಾನು ತುಂಬಿದ ಕೊಡ ತುಳುಕುವುದಿಲ್ಲ ತೂಕೊಡಿಸುವನಿಗೆ ಹಾಸಿಗೆ ಹಾಸಿಕೊಟ್ಟ ಹಾಗೆ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ದನ ತಿನ್ನುವನಿಗೆ ಗೊಬ್ಬರದ ಆಣೆ ದಾಕ್ಷಿಣಕ್ಕೆ ಬಸಿರಾಗೋದು ದೀಪದ ಕೆಳಗೆ ಯಾವತ್ತೂ ಕತ್ತಲೆ ದರ್ಭಿಕ್ಷದಲ್ಲಿ ಅಧಿಕ ಮಾಸ ಬಂದಂತೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ದೇವರು ಹೊರ ಕೊಟ್ಟರೂ ಪೂಜಾರಿ ಹೊರ ಕೊಡಲಿಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಧರ್ಮಕ್ಕೆ ದಟ್ಟಿಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿದರು ನಗುವ ಹೆಂಗಸು ಅಳುವ ಗಂಡಸು ಇಬ್ಬರೂ ಇಬ್ಬರನ್ನು ನಂಬಬಾರದು ನದಿನೇ ನೋಡದೆ ಇರುವನು ಸಮುದ್ರ ವರ್ಣನೆ ಮಾಡಿದ ಹಾಗೆ ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ಲವೇ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಬಲ್ಲವರ ಮಾತು ಬೆಲ್ಲ ಸವಿದಂತೆ ಬಾಯಿ ಬಿಟ್ಟರೆ ಬಣ್ಣಗೇಡು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಬಿರಿಯ ಉಂಡ ಬ್ರಾಹ್ಮಣ ಭಿಕ್ಷೆ ಬೇಡಿದ ಬಿಸಿ ತುಪ್ಪ ನುಂಗಕ್ಕೂ ಆಗೋಲ್ಲ ಉಗುಳೋಕ್ಕೂ ಆಗೋಲ್ಲ ಬಿಳಿ ಆನೆ ಸಾಕಿದ ಹಾಗೆ ಬಿಳಿ ಆನಿ ಸಾಕಿದ ಹಾಗೆ ಬೀದಲು ಹೋಗ್ತಿದ್ದ ಮಾರಿಯನ್ನು ಕರೆದು ಮನೆಗೆ ಸೇರಿಸಿಕೊಂಡಂತೆ ಬೀಸೋ ದೊಣ್ಣೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯುಷ ಆಯುಷ ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಬೆಕ್ಕಿಗೆ ಜಲ್ಲಾಟ ಇಲಿಗೆ ಪ್ರಾಣ ಸಂಕಟ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ ಬೆಟ್ಟ ಅಗೆದು ಇಲಿ ಹಿಡಿದಂತೆ ಬೆರಳು ತೋರಿಸಿದರೆ ಹಸ್ತ ನುಂಗಿದನಂತೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಬೇಲಿನೇ ಎದ್ದು ಹೊಲಮೆದಂತೆ ಬೊಗಳೋ ನಾಯಿ ಕಚ್ಚೋದಿಲ್ಲ ಕಚ್ಚೋ ನಾಯಿ ಬೊಗಳೋದಿಲ್ಲ ದೇವರಿಗೆ ಹೆಂಡು ಕುಡುಕ ಪೂಜಾರಿ ಭರಣಿ ಮಳೆ ಧರಣಿ ಬೆಳೆ ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಮಂತ್ರಕ್ಕೆ ಮಾವಿನಕಾಯಿ ಉದುರಿತೆ ಮಂಗ ಮೊಸರು ತಿಂದು ಮೇಕೆ ಬಾಯಿಗೆ ಸವರಿದ ಹಾಗಾಯಿತು ಸೊ ಇಲ್ಲಿವರೆಗೆ ಈ ಒಂದು ವಿಡಿಯೋ ನೋಡಿದ್ರಿ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ತಮಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಇತರ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅದೇ ರೀತಿ ನಮ್ಮದು ಇನ್ನೊಂದು ಚಾನಲ್ ಇದೆ ಅದು ಬಂದುಬಿಟ್ಟು ಎಮ್ ಎಚ್ ಎನ್ ಬಿ ಟು ಫೋರ್ ಅಂತ ಹೇಳಿಬಿಟ್ಟು ಅದರಲ್ಲಿ ವಿವಿಧ ರೀತಿಯ ಅನ್ಬಾಕ್ಸಿಂಗ್ ವಿಡಿಯೋ ಹಾಗೂ ಲೈಫ್ ಸ್ಟೈಲ್ ಬಗ್ಗೆ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಈ ರೀತಿ ಎಲ್ಲ ಲಾಟ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ ಅ ಲಾಟ್